ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಬುರ್ಗಮಾಕಲಹಳ್ಳಿ ಗ್ರಾಮ ಪಂಚಾಯಿತಿ ಉಪಚುನಾವಣೆ ಮಾಜಿ ಶಾಸಕ ಬೆಂಬಲಿತ ಅಭ್ಯರ್ಥಿ ಗೆಲುವು. ಗ್ರಾಮ ಪಂಚಾಯಿತಿ ಸದಸ್ಯರೊಬ್ಬರು ಮೃತಪಟ್ಟ ಹಿನ್ನೆಲೆಯಲ್ಲಿ ತೆರವಾಗಿದ್ದ ಬುರ್ಗಮಾಕಲಹಳ್ಳಿ ಕ್ಷೇತ್ರದ ಸ್ಥಾನಕ್ಕೆ ನಡೆದ ಉಪಚುನಾವಣೆಯಲ್ಲಿ ಮಾಜಿ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಬೆಂಬಲಿತ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದ ವಿ ಅಶೋಕ ರೆಡ್ಡಿ ವಿಜೇತರಾಗಿದ್ದಾರೆ. ತಾಲೂಕಿನ ಕಸಬಾ ಹೋಬಳಿ ಹೂಲವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬುರ್ಗಮಾಕಲಹಳ್ಳಿ ಕ್ಷೇತ್ರದ ಉಪಚುನಾವಣೆಯು ಜನವರಿ 2ರಂದು ನಡೆದಿತ್ತು. ಮತ ಎಣಿಕೆಯನ್ನು ಇಂದು ನಗರದ ತಹಶೀಲ್ದಾರ್ ಕಚೇರಿಯ ಸಭಾಂಗಣದಲ್ಲಿ ಸೂಕ್ತ ಪೊಲೀಸ್ ಬಂದೋಬಸ್ತ್ನಲ್ಲಿ ಏರ್ಪಡಿಸಲಾಗಿತ್ತು. ಈ ಉಪಚುನಾವಣೆಯಲ್ಲಿ ಒಟ್ಟು 773 ಮತಗಳಿದ್ದು ಈ ಪೈಕಿ 656 ಮತಗಳು ಚಲಾವಣೆಯಾಗಿದ್ದವು. ಮಾಜಿ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಬೆಂಬಲಿತ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದ ವಿ ಅಶೋಕ ರೆಡ್ಡಿಯವರಿಗೆ 394 ಮತಗಳು ಲಭಿಸಿದ್ದು, ಶಾಸಕ ಎಂ ಕೃಷ್ಣಾರೆಡ್ಡಿ ಬೆಂಬಲಿತ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದ ಎಚ್ ಅಶ್ವಥ್ ರೆಡ್ಡಿಗೆ 249 ಮತಗಳನ್ನು ಪಡೆದಿದ್ದು 13 ಮತಗಳು ತಿರಸ್ಕೃತಗೊಂಡಿವೆ. ತನ್ನ ಪ್ರತಿಸ್ಪರ್ಧಿಗಿಂತ 145 ಮತಗಳು ಜಾಸ್ತಿ ಪಡೆದುಕೊಂಡಿದ್ದ ವಿ ಅಶೋಕ್ ರೆಡ್ಡಿರವರು ಉಪಚುನಾವಣೆಯಲ್ಲಿ ಚುನಾಯಿತರಾಗಿದ್ದಾರೆ ಎಂದು ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ತೋಟಗಾರಿಕೆ ಇಲಾಖೆಯ ಸಹಾಯ ನಿರ್ದೇಶಕರಾದ ರಾಜೇಶ್ ರವರವರು ಘೋಷಣೆ ಮಾಡಿದರು. ನಂತರ ಅವರಿಗೆ ಪ್ರಮಾಣ ಪತ್ರವನ್ನು ವಿತರಿಸಿದರು. ಚುನಾವಣಾಧಿಕಾರಿಗೆ ಸಹಾಯಕ ಚುನಾವಣಾಧಿಕಾರಿಯಾಗಿ ನಾಗೇಶ್ ರವರು ಕಾರ್ಯನಿರ್ವಹಿಸಿದರು. ಚುನಾವಣೆಯ ಫಲಿತಾಂಶ ಹೊರಬೀಳುತ್ತಿದ್ದಂತೆ ಮಾಜಿ ಶಾಸಕರ ಬೆಂಬಲಿಗರು ಬೆಂಗಳೂರು ರಸ್ತೆಯ ಆಂಜನೇಯ ರೆಡ್ಡಿ ವೃತ್ತದಲ್ಲಿ ಜೈಕಾರದೊಂದಿಗೆ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂತಸ ವ್ಯಕ್ತಪಡಿಸಿದರು. ಎಎನ್ಎಂ ನ್ಯೂಸ್ಗಾಗಿ ಟಿಪ್ಪು ನಗರ ಇಮ್ರಾನ್ ಪಾಷಾ, ಚಿಂತಾಮಣಿ. ಸುಧಾಕರ್ ರೆಡ್ಡಿ ಕೇ ಸುಧಾಕರ್ ರೆಡ್ಡಿ ಕೇ